ಸರ್ಕಾರದವರು ಹಚ್ಚಿದ ಮೀಸಲಾತಿ ಬೆಂಕಿ ಇದೀಗ ಧಗ 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 ಅಂತ ಹತ್ಕೊಂಡಿದೆ ಎಲ್ಲಿ ಹತ್ಕೊಂಡಿದೆ ಎಲ್ಲಿ ಉಳಿದಿದೆ ನೋಡಿ ಮೀಸಲಾತಿ ಸಮಾಜಗಳ ಬೇಡಿಕೆ ಆಗಿತ್ತು ಸ್ವಾತಂತ್ರ್ಯ ನಂತರ ನ್ಯಾಯ ಸಿಗದೇ ಇರತಕ್ಕಂಥ ಸಮಾಜಗಳು ತಮ್ಮ ಸಮಾಜಗಳಿಗೆ ನ್ಯಾಯ ಕೊಡಬೇಕು ಅಂತ ಬೇಡಿಕೆಗಳನ್ನು ಇಟ್ಟಿದ್ದರು ಆ ಬೇಡಿಕೆಗಳನ್ನು ಈಡೇರಿಸೋ ಕೆಲಸ ಆ ಧೈರ್ಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಬೊಮ್ಮಾಯಿ ಸರ್ಕಾರ ಮಾಡಿದೆ ಹಾಗೆ ಇವತ್ತು ಎಲ್ಲ ಸಮುದಾಯಗಳಿಗೂ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಹಾಗೆ ಎಲ್ಲ ಸಮುದಾಯಗಳು ತೃಪ್ತಿಯಲ್ಲಿದ್ದಾವೆ ಆದರೆ ಇದರ ರಾಜಕೀಯವಾಗಿರ್ತಕ್ಕಂಥ ಲಾಭ ಪಡೆಯುವುದಕ್ಕೋಸ್ಕರ ಕೆಲವೊಂದು ಪಾರ್ಟಿಗಳು ರಾಜಕಾರಣದ ಹೆಸರಿನಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಸಮಾಜಗಳಿಗೆ ತಿಳುವಳಿಕೆ ಬಂದಿದೆ ಹಾಗಾಗಿ ಸಮಾಜಗಳು ಇದರಿಂದ ಎಚ್ಚರಿಕೆ ಗೊತ್ತು ಇಲ್ಲ ಸಮಾಜಗಳು ನಮಗೆ ನ್ಯಾಯ ಸಿಕ್ಕಿದೆ ಅನ್ನುವಂಥ ಸಂತುಷ್ಟತೆಯಲ್ಲಿದ್ದಾವೆ ಸರ್ ಆರೋಪ ಏನಿದೆ ಅಂದರೆ ವಾಯ್ಸ್ ಗಟ್ಟಿ ಗಟ್ಟಿರ್ತಕ್ಕಂಥ ಸಮುದಾಯದ ಪರವಾಗಿ ಬಿ ಜೆ ಪಿ ಸರ್ಕಾರ ಕೆಲಸ ಮಾಡಿದೆ ಮೀಸಲಾತಿ ಇರೋದು ವಾಯ್ಸ್ಲೆಸ್ ಸೊಸೈಟಿಗಳಿಗೆ ಅಂತ ಒಂದು ಆರೋಪ ನೋಡಿ ನಿನ್ನೆ ಕೊಟ್ಟಿರ್ತಕ್ಕಂಥ ಮೀಸಲು ಮೊನ್ನೆ ಕೊಟ್ಟಿರ್ತಕ್ಕಂಥ ಮೀಸಲು ಯಾವ ಸಮುದಾಯಗಳಿದ್ದಾವೆ ಸಮಿತಿಗಳು ಕೊಟ್ಟಿರ್ತಕ್ಕಂಥ ಆಧಾರದಲ್ಲಿ ಇವತ್ತು ಆ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿದೆ ಆ ಸಮುದಾಯಗಳು ಇವತ್ತಿನವರೆಗೆ ಕಡೆಗಣಿಸಲ್ಪಟ್ಟಿರುವಂಥ ಸಮಾಜ ಸಮಾಜಗಳು ಅವರಿಗೆ ನ್ಯಾಯವನ್ನು ಮೀಸಲಾತಿಯಲ್ಲಿ ಕೊಡಿಸುವಂಥ ಕೆಲಸವನ್ನು ಮಾಡಿದೆ ಬೇರೆ ಸಮುದಾಯಗಳ ಬೇಡಿಕೆಗಳಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಅತಿ ಹಿಂದೆ ಉಳಿದಿರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಕೊಟ್ಟಿದ್ದು ಇಷ್ಟು ವರ್ಷ ಕಾಂಗ್ರೆಸ್ ಕೊಡ್ತೇವೆ ಹೇಳಿ ಕೊಟ್ಟೇ ಇರಲಿಲ್ಲ ಅವರಿಗೆ ಕಾಂಗ್ರೆಸ್ನ ಕಾಲಘಟ್ಟದಲ್ಲಿ ಎಪ್ಪತ್ತೈದು ವರ್ಷಗಳ ಸುದೀರ್ಘಾವಧಿಯಲ್ಲಿ ಅರುವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಾಗ ಆ ಸಮುದಾಯಗಳನ್ನೆಲ್ಲವನ್ನು ಸಮಿತಿಯ ಹೆಸರಿನಲ್ಲಿ ವರದಿಗಳಂತ ಒಂದು ಕವಾಟ್ನೊಳಗೆಟ್ರು ನಾವು ಇವತ್ತು ಆ ಸಮುದಾಯಗಳಿಗೆ ನೇರವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಎಲ್ಲ ಸಮುದಾಯಗಳಿಗೂ ಅತಿ ಹಿಂದೆ ಉಳಿದಿರುವಂಥ ಸಮುದಾಯಗಳಿಗೆ ಇದರಲ್ಲಿ ನೋ ಕೊಟ್ಟಿದೆ ಇವತ್ತು ಆ ಸಮುದಾಯಗಳ ಹೆಸರು ಯಾವ ಯಾವ ಸಮುದಾಯಗಳಿಗಿದೆ ನೋಡಿ ಸರ್ ತರಾತುರಿಯಲ್ಲಿ ಮೀಸಲಾತಿ ಡಿಸಿಷನನ್ನು ಸರ್ಕಾರ ಚುನಾವಣೆಗೋಸ್ಕರ ತಗೊಂಡಿದೆ ಅಂತಲೂ ಒಂದು ಆರೋಪ ಸರ್ ನೋಡಿ ತರಾತುರಿಯಲ್ಲಿ ಮಾಡ್ತಿದ್ರೆ ನಮ್ಮ ಸರ್ಕಾರ ಬಂದಾಗಲೇ ಮಾಡ್ತಿದ್ದೀವಿ ನಮ್ಮ ಸರ್ಕಾರ ಬೊಮ್ಮಾಯಿಯವರು ಎಲ್ಲ ವರದಿಗಳನ್ನು ತರಿಸಿ ಅದಕ್ಕೊಂದು ಸಮಿತಿಯನ್ನು ಮಾಡಿ ಅದಕ್ಕೊಂದು ಅಧ್ಯಯನವನ್ನು ಮಾಡಿ ಅದನ್ನು ಕಾನೂನು ಪಂಡಿತರಲ್ಲಿ ತಿಳ್ಕೊಂಡು ಆ ನಂತರ ಆ ಸಮುದಾಯಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ನಮಗೆ ಅಧಿಕಾರ ಬಂದೇ ಆಗಿರುವಂಥ ನಾಲ್ಕು ವರ್ಷ ನಾವು ಪೂರ್ತಿ ಐದು ವರ್ಷ ಅಲ್ಲ ನಾಲ್ಕೇ ವರ್ಷ ಆಗಿರುವಂಥ ಮೂರುವರೆ ವರ್ಷ ಮೂ ನಾಲ್ಕು ವರ್ಷ ಹತ್ತಿರ ಹತ್ತಿರ ನಾವು ಅಧಿಕಾರವನ್ನು ನಡೆಸಿದ್ದೇವೆ ಈ ನಾಲ್ಕು ವರ್ಷ ಅಧ್ಯಯನಗಳನ್ನು ವರದಿಗಳನ್ನು ತಗೊಂಡೋಗಿ ಇದನ್ನು ಮಾಡಬೇಕಾಯಿತು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇದೆಲ್ಲವನ್ನು ಕವಾಟಲ್ಲಿ ಇಡುವಂಥ ಕೆಲಸವನ್ನು ಮೂಲೆ ಗುಂಪು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು ವರದಿಗಳನ್ನು ಆದರೆ ನಾವು ಅದನ್ನು ತೆಗೆದು ಅದಕ್ಕೊಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ಅಧ್ಯಯನದ ಆಧಾರದಲ್ಲಿ ಎಲ್ಲ ಸಮಾಜಗಳನ್ನು ಕರೆದು ಆ ಸಮುದಾಯಗಳಿಗೆ ಹೇಗೆ ಕೊಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿ ತಡ ಆಗಿದೆ ಹಾಗೆ ಇವತ್ತು ಕೊಟ್ಟಿದ್ದೇವೆ ಕೊಟ್ಟದ್ದು ಯಶ ಯಾವಾಗ ಅಂತ ಕೊಟ್ಟದ್ದು ಸಮರ್ಪಕವಾಗಿ ಕೊಟ್ಟಿದ್ದೇವೆ ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ ಆಯ್ತು ಸರ್ ತಾವು ಹೇಳಿದ ಪಾಯಿಂಟಿಗೆ ಬರ್ತೀನಿ ಹಿಂದಿನ ಸರ್ಕಾರಗಳೆಲ್ಲ ಕವಾಟ್ನಲ್ಲಿ ಅಂತ ತಾವು ಹೇಳಿದರು ಸರ್ ಒಂದು ಲೆಕ್ಕದಲ್ಲಿ ಸತ್ಯನೂ ಸರ್ ಜಾತಿ ಜನಗಣತಿಯನ್ನು ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡಿತ್ತು ಅದನ್ನು ಕೊನೆ ಕ್ಷಣದಲ್ಲಿ ಅವ್ರು ಬಿಡುಗಡೆ ಮಾಡಲೇ ಇಲ್ಲ ಏನಾದರೂ ಬೆಂಕಿ ಹತ್ಕೋಬೋದು ಅಂತ ಬಿ ಜೆ ಪಿಯವ್ರಿಗೆ ಅವರಿಗೆ ಮಾತ್ರ ಅಂಥದ್ದು ಏನು ಧೈರ್ಯ ಸರ್ ಸಾಮಾನ್ಯವಾಗಿ ಮೀಸಲಾತಿ ಅಂತ ಹೇಳುವಂಥದ್ದು ಜೇನು ಗೂಡಿಗೆ ಕೈ ಹಾಕಿದಾಗೆ ಅಂಥದ್ದು ಏನು ಧೈರ್ಯದ ಮೇಲೆ ಇದನ್ನು ಅನೌನ್ಸ್ ಮಾಡಿದ್ದೀರಿ ನೋಡಿ ನಾವು ಜೇನು ಗೂಡಿಗೆ ಕೈ ಹಾಕಲಿಲ್ಲ ಜೇನು ಕೊಡೋತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ಎಲ್ಲ ಸಮುದಾಯಗಳಿಗೆ ಸಿಹಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ನಮ್ಮ ಸರ್ಕಾರ ಆ ಸಮಸ್ಯೆಯ ಮಧ್ಯೆಯೂ ಧೈರ್ಯವನ್ನು ತಗೊಂಡಿದೆ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೆ ಇನ್ನು ಯಾವ ಸರ್ಕಾರವೂ ಮಾಡೋದಿಲ್ಲ ನಾವು ಮಾಡಿದ್ದೇವೆ ಅದು ವಿಶ್ವಾಸ ನಮಗಿದೆ ಧೈರ್ಯ ಇದೆ ಸಮಾಜಗಳ ಹತ್ತಿರ ಹೋಗಿದ್ದಾವೆ ಸಮಾಜಗಳಿಗೆ ನ್ಯಾಯ ಕೊಟ್ಟಿದ್ದೇವೆ ಅಲ್ಲ ಸೈಡ್ ಎಫೆಕ್ಟ್ ಏನಾಗಬಹುದು ಅಂತ ಹೇಳಿದ್ರು ನಾವು ಕೇವಲ ಮತ ಬ್ಯಾಂಕಿನ ಕಣ್ಣಿಟ್ಟಿಲ್ಲ ಮತ ಬ್ಯಾಂಕಿನ ಆಶಯದಲ್ಲಿಲ್ಲ ತುಷ್ಟೀಕರಣದ ನೀತಿಯಲ್ಲಿಲ್ಲ ನಾವು ಯೋಚನೆ ಮಾಡತಕ್ಕಂಥ ಸರ್ವ ಅಂತ್ಯೋದಯದ ಪರಿಕಲ್ಪನೆ ಕಟ್ಟ ಕೊನೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಇದು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಅದನ್ನು ಮಾಡಿದ್ದೇವೆ ಅಲ್ಲ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮನೆ ಮೇಲೆ ಕಲ್ಲು ಹೊಡಿತಾರೆ ಅಂತಂದ್ರೆ ಇದಕ್ಕಿಂತ ಬೆಂಕಿ ಹತ್ಕೊಂಡಿದೆ ಅಂತ ಹೇಳಲಿಕ್ಕೆ ಇನ್ನೊಂದು ಉದಾಹರಣೆ ಬೇಕು ಒಂದೇ ಕ್ಷೇತ್ರದಲ್ಲಿ ಆಗಿದೆ ರಾಜಕೀಯ ಪ್ರೇರಿತ ಆಗಿದೆ ಇವತ್ತು ಬಂಧನ ಆಗಿದ್ದಾರೆ ಬಂಧನ ಆದವರು ಒಂದೊಂದು ರಾಜಕೀಯ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಹೇಳಿದ್ರೆ ರಾಜಕೀಯ ಪ್ರೇರಿತವಾಗಿ ಗಲಭೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರಯತ್ನ ಮಾಡಿದೆ